ಎನ್ ಎಸ್ ಫಾರ್ಮರ್, ನಾವು ಇವತ್ತು ಕೆರ್ಪುರಂಗೆ ವಿಸಿಟ್ ಮಾಡಿದ್ದೀವಿ. ಅದು ಸಂಡೆ ಹುಡುಗರ ರಫು ಜೋಶಲ್ ಅವರೇ, ಬನ್ನಿ ಮಾತಾಡ್ಸೋಣ. ಅಣ್ಣ ತಮ್ಮ ಹೆಸರು? ಅಣ್ಣ ಯಾವ ಊರು? ಅಣ್ಣ ತಮ್ಮ ಹೆಸರು? ಗಗನ್. ಗಗನ್ ಅಂತ. ಅಣ್ಣ ನಿಮಗೆ ಹಳ್ಳಿ ಕರ್ಮ? ಅಣ್ಣ ನಿಮ್ಮ ಹೆಸರು? ಅರುಣ್. ಅಣ್ಣ ಅಣ್ಣ ನೀವು ಇವಾಗ ಫಾರಂ ತಳಿ ಕಟ್ಟಿದ್ದೀರಾ, ನಾಟಿ ಊರಿನ, ಅವಕ್ಕೂ ಇವಕ್ಕೂ ಕಾಂಬಿನೇಷನ್ ಅಣ್ಣ? ಫಾರಂ ತಳಿ ಅನ್ನೋದು ಮನೇಲಿ ಹುಟ್ಟಿದ್ದು ಕಟ್ಟಿದ್ರಿ, ಅದ್ರ ಮೇಲೆ ಪ್ರೇಸ್ ಜಾಸ್ತಿ ನಮಗೆ, ಅದಕ್ಕೊಂದು ಜೊತೆ ಅದು ಇಟ್ಟಿದ್ರೆ ಇದೊಂದು ಒನ್ ಟೀಮ್ ಹೆಸರು. ಹೌದು. ಅಣ್ಣ ನಿಮ್ಮ ಹೆಸರು? ಅಜಯ್ ಅಂತ. ಅಣ್ಣ ಅಣ್ಣ ನೀವು ಫಾರಮ್ ಕಟ್ಟಿದ್ದೀರಾ ಮತ್ತು ಓರಿನೂ ಕಟ್ಟಿದ್ದೀರಾ? ನಮಗೆ ಈ ಹಳ್ಳಿಗರ ಮೇಲೆ ಫುಲ್ಲು ಕ್ರೇಜ್ ಬಂತು. ನಮ್ಮ ಅರುಣನೇ ಸ್ವಲ್ಪ ಕ್ರೇಜ್ ತರ್ತೀವಿ ನಮಗೆ, ಅವನಂದ್ರೆ ನಮ್ಗೆ ಫುಲ್ಲು ಸ್ನೇಹ ನೋಡಿ. ಇಲ್ಲಿರೋರೆಲ್ಲ ಹುಡುಗೆಲ್ಲ ಎಲ್ಲರಿಗೂ ಕ್ರೇಜ್ ಬಂದಮೇಲೆ ನಾವು ಕಟ್ಟಬೇಕು ಅಂತ ಆಸೆ ಆಯಿತು, ಅದಕ್ಕೆ ತಗೊಂಬಂದ್ವಿ. ಅಣ್ಣ ತಮ್ಮ ಹೆಸರು? ಮಂಜುನಾಥ. ಮಂಜುನಾಥ, ಇವಾಗ ಮೇನ್ ಪಿಲ್ಲರ್ ನೀವೇ ದೊಡ್ಡ ತಿಳ್ಕೊಂಡಿರೋರು, ಮಾಹಿತಿ ಕೊಡಿಯಲ್ಲ. ಅಣ್ಣ ನಿಮಗೆ ನಿಮ್ಗೆ ಎಜುಕೇಷನ್? ಅಣ್ಣ ಅಣ್ಣ ಟೆಂತ್. ಅಣ್ಣ ಟೆಂತು. ಇವಾಗ ಸುಮಾರು ಜನ ಇವಾಗ ಬಿ ಕಾಮು ಬಿ ಎಡ್ ಹೋದ್ರೂ ಸುಮಾರು ಜನ ಅಧಿಕಾರ ಸೇವೆ ಮಾಡ್ತಾವ್ರೆ. ನನ್ನ ಪ್ರಕಾರ ಇವಾಗ ಅವರೇ ಇರಬೇಕು ಮತ್ತು ನೀವು ಇರ್ಬೋದು, ಸುಮಾರು ಜನ ಇದೆ ಅವರೇ. ಅಣ್ಣ ಇವತ್ತಿನ ಖುಷಿ ಏನು ಅನ್ಸುತ್ತೆ ನಿಮಗೆ? ನಮ್ಮ ಹುಡುಗರೆಲ್ಲ ಹಳ್ಳಿಕಾರ ತಳಿ ಮೀಸಿದ್ದಾರೆ ನಮ್ಮೂರಲ್ಲಿ, ಅದ್ರಗೋಸ್ಕರ ಖುಷಿ ಆಗುತ್ತೆ. ನಮಗೂ ಒಂದು ನಮ್ಮೂರಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಹಳ್ಳಿಕಾರ ತಳಿದು, ಅದ್ರಗೋಸ್ಕರ ಬೆಂಬಲ ಕೊಡ್ತೀವಿ ನಾವು ನಮ್ಮ ಹುಡುಗರಿಗೋಸ್ಕರ. ಅಣ್ಣ ತಮ್ಮ ಹೆಸರು? ಅರುಣ್ ಕುಮಾರ್. ಅಣ್ಣ ಎಜುಕೇಷನು? ಟೆಂತು. ಆಲ್ಮೋಸ್ಟ್ ಎಲ್ಲ ಟೆಂತೇ ಓದಿರಲ್ಲ. ಅಣ್ಣ ಕರು ಬಗ್ಗೆ ಒಂಚೂರು ಪರಿಚಯ ಮಾಡಿಕೊಡಿ, ನಿಮಗೆ ಅದ್ರ ಕಡೆ ಗಮನ ಹೆಂಗಿದೆ ಅಂತ ಒಂಚೂರು ಪರಿಚಯ ಮಾಡಿ ಕರುಗಳು. ಅಣ್ಣ ಮುಂದೆ ದೊಡ್ಡ ಎತ್ತಿನ ಕಟ್ತೀರಾ? ಅಣ್ಣ ನಮಸ್ತೆ, ತಮ್ಮ ಹೆಸರು? ಅಣ್ಣ ಕುಮಾರ್. ಕುಮಾರ್ ಅಂತ. ಅಣ್ಣ ನೀವು ಯಾವಾಗ ನೋಡಿದ್ರು ಅಟ್ರಾಕ್ಷನ್ನು ಸೀಮೆ ಊರಿ ಬಗ್ಗೆ ಅಟ್ರಾಕ್ಷನ್ ಆಗಿದ್ದೀರಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಯಾಕೆ ಅದ್ರ ನಾಟಿ ಊರಿ ಬಗ್ಗೆ ಗೋಲ್ಡ್ ಇದ್ದಂಗೆ ಮೇನ್ ಪಿಲ್ಲರು ಅವರೇ? ನೋಡಪ್ಪ, ಸ್ಕೂಲು ಟೀಚರ್ ಕೇಳೋದು ಬೇರೆ ಪ್ರಶ್ನೆ, ಇದು ಬೇರೆ ಪ್ರಶ್ನೆ. ಸ್ಕೂಲು ಟೀಚರ್ ಏನು ಹೇಳ್ಕೊಡ್ತಾರೋ ಅದು ಬರೋಲ್ಲ. ಓನ್ ಇದೆಯಾ ಇದು? ಹುಟ್ಟಿದಾಗ ರತ್ತು ಬ್ಲಡ್ಡಿಂದ ಯಾವ್ದು ಬಂದಿರ್ತಾರೆ ಅದೇ ಇದೇ ಥರ. ಆಯಿತಾ? ನಿಮ್ಮ ಹೆಸರು? ಯೋಗೇಶ್ ಅಂತ. ನಿಮ್ಮ ಹೆಸರು? ಯಶವಂತ್ ಅಂತ. ನಿಮ್ಮ ಹೆಸರು? ನೀವೇನಾದ್ರು ಓರಿ ಮುಂದೆ ಫ್ಯೂಚರ್ ಏನು ಕಟ್ಟಬೇಕಾ ಅಥವಾ ಕಟ್ಟಬೇಕು ಅಥವಾ ಡಾಕ್ಟರ್ ಇಂಜಿನಿಯರ್ ಆಗಲಿ ಆಪ್ರೇಷನ್ ಏನಾದ್ರು ಮಾಡ್ತೀರಾ ಇವರಿಗೆ? ಅದೇನಿಲ್ಲ. ಅಣ್ಣ ಇಷ್ಟು ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಣ್ಣ.